ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ, ಅದು ಸಂಪೂರ್ಣ ಉಚಿತವಾಗಿ. ಹಾಯ್ ಅಣ್ಣ, ಹೇಗಿದೆ ಮನೆ ಪರಿಸ್ಥಿತಿ? ಈ ಥರ ಆದ್ಮೇಲೆ ಇನ್ನು ಹೇಗಿರುತ್ತೆ ಹೇಳು? ಮನೆ ನೆಮ್ಮದಿನ ಹಾಳು ಮಾಡ್ಬಿಟ್ಟ ಅವನು. ಇನ್ನೂ ಅಲ್ಲೇ ಇದ್ದಾನಾ? ಹೌದು ಜಾನು ಅವರೇ. ಮೊದಲು ಅವನ್ನ ಅಲ್ಲಿಂದ ಓಡಿಸಿ, ಸ್ವಲ್ಪನೂ ನಾಚಿಕೆ ಅನ್ನೋದಿಲ್ವ ಅವನಿಗೆ? ಮಾವ ಅವರು ಅವ್ರನ್ನ ಅಳಿ ಅಂತ ಒಪ್ಕೊಂಡವ್ರೆ. ಏನೋ ಹೇಳ್ತಿದ್ಯಾ ಅಣ್ಣ, ಅಪ್ಪ ಒಪ್ಕೊಂಡ್ರ? ಅದ್ ಹೇಗ್ ಸಾಧ್ಯ? ಅಕ್ಕಂಗಷ್ಟು ಮೋಸ ಮಾಡಿದಾನೆ ಅವನು, ಅದ್ ಹೇಗ್ ಒಪ್ಕೊಳಕಾಗತ್ತೆ? ನಾನಂತೂ ಒಪ್ಪಲ್ಲ. ಇರು, ಅಪ್ಪಂಗ ನೀಗ್ಲೇ ಫೋನ್ ಮಾಡ್ತೀನಿ. ನಿನ್ ಗೊತ್ತಾಗಲ್ಲ ಸುಮ್ನಿರೋ ಅಣ್ಣ, ಬೆಳ್ಳಕ್ಕಿರೋದೆಲ್ಲ ಹಾಲು ಅಂತ ನೀನ್ ನಂಬಿಡ್ತೀಯ? ಅಷ್ಟು ಮುಗ್ಧ ನೀನು. ಆದ್ರೆ ಅವನು ವಿಷ, ಕಟು ವಿಷ ಅವನು. ನೋಡು, ಅವನ ಮನೆ ಒಳಗಡೆ ಸೇರಿಸ್ಬೇಡ ನೀನು. ಇಲ್ಲ ಜಾನು ಅವ್ರೇ, ನನ್ಗವ್ರ ಪರಿಚಯ ಇಲ್ದೆ ಹೋದ್ರು ಸಿಕ್ಕದಾಗೆಲ್ಲ ಚೆನ್ನಾಗೆ ಮಾತಾಡ್ಸವ್ರೆ. ಅವ್ರನ್ನ ನೋಡಿದ್ರೆ ಬೇರೆಯವ್ರಿಗೆ ಕೆಟ್ಟದ್ ಬಯಸ್ತಾರೆ ಅಂತ ಅನ್ಸಕ್ಕಿಲ್ಲ. ಏನದ್ಕೆ ನೀವು ನೀವು ಹೀಗೆ ಮಾತಾಡ್ತಿದ್ದೀರಲ್ಲ? ನೋಡಿ, ಇಂಥವ್ರೆಲ್ಲ ಹೀಗೆ ಒಳ್ಳೆತನದ ಮುಖವಾಡ ಹಾಕೊಂಡಿರ್ತಾರೆ, ಆದ್ರೆ ಬಯಸೋದೆಲ್ಲ ಕೆಟ್ಟದೆ. ಅವನ ಅಷ್ಟೊಂದು ಪ್ರೀತಿ ಮಾಡೋನ್ ಇದ್ದಿದ್ರೆ ಇಷ್ಟು ದಿವಸ ಕಾಯ್ತಿದ್ನ? ಅಕ್ಕಂಗ್ ಹೇಳ್ಬೋದಿತ್ತು ತಾನೆ, ಹೋಗ್ಲಿ ಅಮ್ಮನ್ಗಾದ್ರೂ ಹೇಳ್ಬೋದಿತ್ತು ತಾನೆ. ಬರೀ ಮೋಸ ಮಾಡಿದಾನೆ ಅವನು. ಏನೋ ಅಣ್ಣ, ನೀನ್ ಹೇಳ್ದಾಕೆ ಆದ್ರೆ ಖುಷಿ, ಅಕ್ಕ ಸಂತೋಷವಾಗಿದ್ರೆ ಅಷ್ಟು ಸಾಕು. ನನ್ಗೆ ಕೋಪ ಬಂದ್ಬಿಟ್ಟಿತ್ತಲ್ಲ, ಅದಕ್ಕೆ ಹೀಗೆಲ್ಲ ಮಾತಾಡ್ಬಿಟ್ಟೆ. ನೀನ್ ಹೇಳಿದ್ಯಲ್ಲ, ಇವಾಗ ನಂಗೆ ಸ್ವಲ್ಪ ನಂಬಿಕೆ ಬರ್ತಿದೆ. ಅಪ್ಪ ಒಪ್ಕೊಂಡಿದ್ದಾರೆ ಅಂದ್ರೆ ನನಗೂ ಓಕೆನೆ. ಅವ್ರು ಸುಮ್ ಸುಮ್ನೆ ಹಾಗೆಲ್ಲ ಒಪ್ಕೊಳ್ಳೋರೆ ಅಲ್ವಲ್ಲ? ಹೌದು ಜಾನು ಅವ್ರೆ, ಮನೇಲಿರೋರೆಲ್ಲ ಅವ್ರನ್ನ ಒಳಗ್ ಕರ್ಕೊಳ್ಳೋದ್ ಬೇಡ ಅಂತ ಸಾನೇ ಜಗಳ ಆಡಿದ್ರು. ಆದ್ರೂ ಮಾವ ಅವ್ರು ಯಾರ ಮಾತನ್ನು ಕೇಳ್ದೆ ಅವ್ರನ್ನ ಒಳಗ್ ಕರ್ಕೊಂಡು ಹೋದ್ರು. ಮುಂದೆ ಏನಾಯ್ತದೆ ಅಂತ ನೋಡ್ಬೇಕು. ಅಪ್ಪ ಒಪ್ಕೊಂಡಿತರ ಅಮ್ಮನು ಒಪ್ಕೊಂಡ್ಬಿಟ್ರೆ ಸಾಕು. ಅದೆಲ್ಲದಕ್ಕಿಂತ ಹೆಚ್ಚಾಗಿ ಅಕ್ಕನ ಮನ್ಸಿಗೆ ಏನ್ ಹೇಳುತ್ತೋ ಏನೋ ಗೊತ್ತಿಲ್ವಲ್ಲ. ಸತ್ಯ, ನನ್ಗಿವಾಗ ಸಮಾಧಾನ ಆಗ್ತದೆ. ಅಕ್ಕನೇ ಒಪ್ಕೊಂಡ್ಮೇಲೆ ನಂಗೆ ಯಾವ ಭಯನೂ ಇಲ್ಲ. ಬಿಡು. ಸರಿ, ನೀವಿವಾಗ ಇದನ್ನೇ ಯೋಚನೆ ಮಾಡ್ಕೊಂಡು ಕುತ್ಕೋಬೇಡಿ, ಆರಾಮಾಗಿರಿ. ಮುಂದೆ ಏನಾಯ್ತದೆ ಅಂತ ನೋಡ್ಕೊಂಡು ನಾನು ಮತ್ತೆ ಇನ್ನೊಂದ್ಸತಿ ಫೋನ್ ಮಾಡ್ತೀವಿ. ಸರಿ. ತಗೊಳ್ಳಮ್ಮ, ಇದು ನಿನಗೆ ಅಂತ ಮಾಡಿಸಿಟ್ಟು ಒಡವೆಗಳು, ಹುಷಾರಾಗಿದ್ದಿಟ್ಕೋ. ಬೇಡಮ್ಮ, ನನಗೆ ಯಾಕೆ ಒಡವೆ ಅಲ್ಲ? ಯಾಕೆ ಅಂದ್ರೆ ಹೇಗಮ್ಮ, ನಾವಿಷ್ಟೆಲ್ಲ ಶ್ರಮ ಪಟ್ಟು ಮಾಡಿಸಿದ್ದು ನಿನಗೆ ಅಂತ. ನಿನ್ ಮದುವೆ ದಿನ ಇದನ್ನೆಲ್ಲ ಹಾಕೊಂಡಿದ್ದನ್ನ ನನ್ ಕಣ್ತುಂಬ ನೋಡ್ಬೇಕು ಅಂತ ಆಸೆ ಪಟ್ಟಿದ್ದೆ. ಆದ್ರೆ ಆ ಆಸೆ ಅಂತೂ ನೆರವೇರ್ಲಿಲ್ಲ.
ಇದೆಲ್ಲ ನಿನ್ನ ಹತ್ರನೇ ಇರ್ಬೇಕು, ತಗೋ. ಬೇಡಮ್ಮ, ನನಗಿದು ಯಾವುದೂ ಇಷ್ಟ ಇಲ್ಲ. ಹೋಗ್ತಿದ್ಯಾ ಹೇಳಮ್ಮ. ಅಮ್ಮ, ಇಷ್ಟು ವರ್ಷ ಅಪ್ಪ ನನ್ನ ಹೀಗಿರ್ಬೇಕು ಹಾಗಿರ್ಬೇಕು ಅಂತ ಯಾವತ್ತೂ ಹೇಳಿಲ್ಲ. ನನಗೆ ತುಂಬಾ ಪ್ರೀತಿ ಕೊಟ್ಟು ಬೆಳೆಸಿದ್ದಾರೆ. ಬರೋ ಗಂಡುಗಳೆಲ್ಲ ಒಪ್ಕೊಳ್ದೆ ಹೋದ್ರು ನನಗೆ ಒಂದೇ ಒಂದು ಮಾತು ಹೇಳಿಲ್ಲ. ನನಗೆ ಮದುವೆ ಆಗಕ್ಕೆ ಇಷ್ಟ ಇಲ್ಲ ಅಂತಾಗ್ಲೂ ನಿನ್ನಿಷ್ಟ ಮಗಳೇ ಅಂತ ಹೇಳಿದವರು ಅವ್ರು ಯಾವತ್ತೂ ಯಾವುದೇ ವಿಷಯಕ್ಕೂ ನನಗೆ ಬಲವಂತ ಮಾಡಿದವರೇ ಅಲ್ಲ. ಈಗ ಅವ್ರು ಅಷ್ಟೆಲ್ಲ ಕೇಳ್ಕೊಂಡಿದ್ದಾರೆ ಅಂದಮೇಲೆ ನನ್ನ ಜೀವ ಬೇಕಾದರೂ ಕೊಡ್ತೀನಮ್ಮ. ಹೌದಮ್ಮ, ಅಪ್ಪ ಯಾರ ಮುಂದೆನಾದ್ರೂ ತಲೆ ತಗ್ಸ್ ನಿಲ್ಲೋದನ್ನ ನನಗ್ ನೋಡಕ್ಕಾಗಲ್ಲ. ಅವ್ರ ಖುಷಿಗೋಸ್ಕರ ಬದುಕೋದಕ್ಕೆ ನನಗೆ ಖುಷಿ ಅಮ್ಮ. ನೀನ್ ನಮ್ ಕೈ ಬಿಟ್ಬಿಟ್ಟೆ ಅಂತ ಅನ್ಕೊಂಡು ನಾನು ಕೋಪದಲ್ಲಿ ಏನೇನೋ ಮಾತಾಡ್ಬಿಟ್ಟೆ. ಆದ್ರೆ ನೀನು ಕರುಣಾಮಯಿ, ಅಕ್ಕಂಗೆ ಹೊಸ ಜೀವನ ಕೊಡ್ತಿದ್ಯ. ಅವಳಿಗೆ ಅಂತ ಒಬ್ರು ಆಸರೆಯಾಗಿ ನಿಲ್ತಿದ್ದಾರೆ. ಅಣ್ಣ ಹೇಳ್ದಾಗೆ ಸಿತ್ತು ಒಳ್ಳೆಯವರಾಗಿರ್ಲಿ, ಅಕ್ಕನ್ನ ಚೆನ್ನಾಗಿ ನೋಡ್ಕೊಳ್ಳೋ ಹಾಗಾಗ್ಲಿ. ಅಕ್ಕನ ಮದ್ವೆ ಇನ್ನೂ ಆಗ್ಲಿಲ್ವಲ್ಲ ಅಂತ ನಾವೆಲ್ಲರೂ ಯೋಚನೆ ಮಾಡ್ತಿದ್ವಿ. ಆದ್ರೆ ಈಗ ಯಾವುದೋ ಒಂದು ರೀತಿನಲ್ಲಿ ಮದ್ವೆ ಆಗಿದೆ. ಅವಳು ಇವತ್ತು ಗಂಡನ ಮನೆ ಕಳ್ಸಿಕೊಡ್ತಿದ್ದಾರೆ. ಅವಳು ಹೀಗೆ ಖುಷಿ ಖುಷಿಯಾಗಿರ್ಬೇಕು. ಮಗುವಿನಂತ ಮನಸ್ಸಿರೋಳ್ಗೆ ದಯವಿಟ್ಟು ನೋವು ಕೊಡ್ಬೇಡ. ಸಂತೋಷವಾಗಿರೋ ಹಾಗೆ ನೀನೇ ನೋಡ್ಕೋಬೇಕು. Z5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.